chapati. तू माझं कड बघ छान आहे छान झाले पिल्या ले उड़ान मगने हाय फ्रेंड्स वेलकम बैक टू मई चानल नोड़ेल नन मग हाँ मावी हण्डन सीकरणी कुड़कन नोड़ी नान बसव जयंती हब्ब दिन कुरुड़े हपड़ा कर्कनी होंगे माँ बदने पल मी हे तगड़ मैगिन चपाती माँ नोड़ी ಅಷ್ಟು ಮೆತ್ತ ಸ್ಮೂತ್ ಆಗಿ ಬಂದವ ಅನ್ನ ಮಾಡ್ಕೊಂಡಿನಿ ಮತ್ತೆ ಆಂಬ್ರ ಬಜ್ಜಿ ಮಾಡಿನಿ ಮತ್ತೆ ಮೆಣಸಿನಕಾಯಿ ಕರ್ದಿ ನೋಡ್ರಿ ನೋಡ್ರಿ ಯಾವ ರೀತಿ ಕುಡಿಯಕತ್ತ ನನ್ನ ಮಗ ಮಾವಿನಕಾಯಿ ಸಿಕರಣೇನ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಇನ್ನಿ ಲಾಗ್ನ ಇವತ್ತು ಕಂಟಿನ್ಯೂ ಮಾಡಾತೀನಿ ಫ್ರೆಂಡ್ಸ್ ಇವತ್ತು ಮುಂಜಾನೆ ಒಂದು ಸ್ವಲ್ಪ ಬೇಜಾರಿತ್ತು ಯಾಕಂದ್ರೆ ನಮ್ಮ ಹಸ್ಬೆಂಡ್ ಕೆಲಸದ ಮೇಲೆ ಹೊರಗಡೆ ಹೋದ್ರೆ ಮೋಸ್ಟ್ಲಿ ಎರಡು ಮೂರು ದಿನ ಬರಲ್ ಕಾಣಿಸ್ತೈತೆ ಈಗ ಮನೆಯಾಗ ಇದ್ರಲ್ಲ ಲಾಕ್ ಡೌನ್ ನಿಂದಾಗಿ ಹಾಗಾಗಿ ಮನೆಯಲ್ಲೇ ರೂಢ ಆಗಿಬಿಟ್ಟಿತ್ತು ಈಗ ಅವರು ಇಲ್ಲೆಲ್ಲ ಹಾಗಾಗಿ ಮಾಡಬಲ್ಲ ಅನ್ಸಕತ್ತಿತ್ತು ಮನೆಯೆಲ್ಲ ಮಕ್ಕಳ ಜೊತೆಗೆ ಆಡ್ತಿದ್ರು ಮಾತಾಡೋದು ಒಟ್ಟೊಟ್ಟಿಗೆ ಇರೋದು ಮಾಡ್ತಿದ್ವಿ ಹಾಗಾಗಿ ಸಿಕ್ಕಾಪಟ್ಟೆ ಬೇಜಾರು ಆಗತೈತಿ ನಾವು ನಿನ್ನೆ ಏನೋ ಹೋಳಿಗೆ ಮಾಡಿದ್ನೆಲ್ಲ ಹೋಳಿಗೆ ಮತ್ತೆ ಕಟ್ಟಿನ ಸಾರು ಮುಂಜಾನೆವ್ರಿಗೆ ನಾಷ್ಟ ಮಾಡಿಕೊಟ್ಟೆ ಅವ್ರು ಹೋದ್ರೆ ನಿನ್ನೆದೇ ಇತ್ತಲ್ಲ ಕಟ್ಟಿನ ಸಾರು ಮತ್ತು ಹೋಳಿಗೆ ಇದು ಒಂದು ಸ್ವಲ್ಪ ಬಿಸಿ ಅನ್ನ ಮಾಡಿಕೊಂಡು ಅದೇ ಊಟ ಮಾಡಿದೆ ನಾವು ಹತ್ತೂವರೆ ಹನ್ನೊಂದು ಗಂಟೆಗೇನೋ ಊಟ ಮಾಡಿ ಮಲ್ಕೊಂಡ್ಬಿಟ್ವಿ ಕೆಲಸ ಆಗಿತ್ತು ಅವರು ಇದ್ದಿದ್ದಿಲ್ಲ ಅಂತೇಳಿ ಈಗ ಮತ್ತೆ ಮೂರು ಗಂಟೆಗೆ ಎದ್ದಿವಿ ಫ್ರೆಂಡ್ಸ್ ಎದ್ದಾದ್ಮೇಗ ನೋಡಕತ್ತಿರ್ಬೋದು ನೀವು ಪಿಲ್ಲುಗೆ ಉಪ್ಪಿಟ್ಟು ಮಾಡೀನಿ ಒಂದು ಸ್ವಲ್ಪ ಹೆಚ್ಚಿಗೆ ಒತ್ತೆಗೆ ಬೆಳ್ಳುಳ್ಳಿ ಹಾಕಿನಿ ಮತ್ತು ಅರಶಿನ ಪುಡಿ ಹಾಕಿನಿ ಜೀರಿಗೆ ಸಾಸ್ಮಿ ಮೇಲೆ ಒಂದು ಸ್ವಲ್ಪ ನಾನು ಅದು ಕರಿಕಾಳು ಅಂತಾರಲ್ಲ ಮೆಣಸು ಅದನ್ನು ಒಂದು ಪೌಡ್ರ್ ಮಾಡಿ ಇಟ್ಕೊಂಡಿನಿ ಅದನ್ನು ಹಾಕಿನಿ ಯಾಕಂದರೆ ಈ ಕರೋನಾ ಟೈಮ್ ಖಾರ ಹಾಕಿಲ್ಲ ಮತ್ತು ಹಸಿಮೆಣಸಿನ್ಕಾಯಿನೂ ಹಾಕಿಲ್ಲ ಈ ಕರೋನಾ ಟೈಮ್ದೊಳಗೆ ಮಸಾಲೆ ಪದಾರ್ಥಗಳು ಹೆಚ್ಚಿಗೆ ತಿನ್ಬೇಕಂತೇಳಿ ಹೇಳ್ತಾರಲ್ಲ ಹಂಗಾಗಿ ಒಂದು ಸ್ವಲ್ಪ ಆರೋಗ್ಯವಾಗಿರುವಂಥದ್ದು ಮತ್ತು ರುಚಿನೂ ಕೊಡ್ತೈತಿ ಬಾಯಿ ಟೇಸ್ಟನ್ನು ಬರ್ತೈತಿ ಅಂಥದ್ದು ಮಾಡಿದ್ರೆ ಆರೋಗ್ಯಕ್ಕೂ ಒಳ್ಳೆಯದು ಮತ್ತು ರುಚಿನೂ ಸಿಗ್ತದೆ ಅಂತೇಳಿ ನಮ್ಮ ಪಿಲ್ಲುಗೆ ಮಾಡಿ ನೋಡ್ರಿ ಫಸ್ಟ್ ಪಿಲ್ಲುಗೆ ಊಟ ಮಾಡಿಸಿಬಿಡ್ತೀನಿ ಊಟ ಮಾಡಿಸಿದಾದ್ಮೇಲೆ ಮತ್ತೆ ಕಂಟಿನ್ಯೂ ಮಾಡ್ತೀನಿ ಬ್ಲಾಗ್ ಫ್ರೆಂಡ್ಸ್ ಮುಂಜಾನೆ ಬಿಸಿ ಅನ್ನ ಮಾಡ್ಕೊಟ್ಟಿದ್ದೆಲ್ಲ ಅದು ಒಂದು ಸ್ವಲ್ಪ ಉಳಿದೈತೆ ನೋಡ್ರಿ ಈಗ ಪಿಲ್ಲುಗೆ ಊಟ ಮಾಡಿಸಿದಾಯಿತು ಈ ಅನ್ನನ ಏನು ಮಾಡ್ಕೋಬೇಕು ಸಾಂಬಾರು ಆಗಿತ್ತು ಕಟ್ಟಿನ ಸಾರ ಖಾಲಿ ಆಯ್ತು ಅದನ್ನು ಹಂಗಾಗಿ ಒಂದು ಸ್ವಲ್ಪ ಒಗ್ಗರಣೆ ಹಚ್ಕೊಂಡ್ರೆ ಆಯ್ತು ಅಂತೇಳಿ ಒಗ್ಗರಣೆ ಹಚ್ಕೊಳಕತ್ತಿ ನೋಡ್ರಿ ಈ ಕಡೆಗೆ ಇದ್ರೊಳಗೆ ಕಪ್ಪಾಗಿದ್ದ ಕಡೆ ಯಾಕಂತಂದ್ರೆ ನಿನ್ನೆ ಇದ್ರೊಳಗೆ ಬಜ್ಜಿ ಕುರುಡಿಗೆ ಹಪ್ಪಳ ಎಲ್ಲ ಇದ್ರಿಗೆ ಕಡ್ದಿದ್ನೆಲ್ಲ ಒಂದು ಸ್ವಲ್ಪ ಎಣ್ಣೆ ಉಳಿದಿತ್ತು ಅದ ಕಡೆಗೆ ಅನ್ನ ಒಗ್ಗರಣೆ ಹಾಕಿದ್ರತ್ತಂತೇಳಿ ಎಣ್ಣೆಗೆ ಜೀರಿಗೆ ಸಸ್ಮಿ ಉಳ್ಳಾಗಡ್ಡಿ ಮತ್ತು ಟೊಮೆಟೊ ಮತ್ತು ಕರಿಬೇವು ಹಾಕೊಂಡಿನಿ ಸ್ವಲ್ಪ ಅರಶಿನ ಪುಡಿ ಉಪ್ಪು ಖಾರ ಎಲ್ಲನೂ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತೀನಿ ಫ್ರೆಂಡ್ಸ ಫ್ರೈಡ್ ರೈಸ ಬರೀ ಬಿಳಿ ಅನ್ನ ತಿನ್ನೋದಕ್ಕಿಂತ ಬಿಳಿ ಅನ್ನ ಇರ್ತೈತಿ ಏನೂ ಇರೋಂಗಿಲ್ಲ ಸಾಂಬಾರ ಪಲ್ಯ ಏನು ಆವಾಗ ಈ ರೀತಿ ಮಾಡ್ಕೊಂಡ್ರೆ ಚಲೋ ಆಗ್ತೈತಿ ಟೇಸ್ಟನ್ನು ಬರ್ತೈತಿ ಬಿಸಿ ಅನ್ನ ಟೇಸ್ಟ್ ಆಗ್ತೈತಿ ಆದರೆ ಬಿಸಿ ಅನ್ನಕ್ಕಿಂತ ತಂಗುಳನ್ನು ನಾವೇನು ಒಗ್ಗರಣೆ ಹಾಕೋತೀವಲ್ಲ ಆರಿದ್ದನ್ನು ಅದು ಅಂತೂ ಭಾಳ ಟೇಸ್ಟ್ ಆಗ್ತೈತಿ ನನಗಂತೂ ಭಾಳ ಇಷ್ಟ ನಿಮಗಿದು ಗೊತ್ತಿರ್ಬೋದಾ ಅಂದ್ರೂ ಸುಮ್ಮನೆ ನಾನು ವಿಡಿಯೋ ಮಾಡೀನಿ ನಿಮ್ಮ ಜೊತೆ ಶೇರ್ ಮಾಡಿದ್ರತ್ತಂತೇಳಿ ನಾನು ಒಂದು ಸ್ವಲ್ಪ ಧನಿಯಾ ಪೌಡ್ರ್ ಹಾಕೋತೀನಿ ಧನಿಯಾ ಪೌಡ್ರ್ ಹಾಕೊಂಡ್ರೆ ಸ್ಮೆಲ್ ಚಂದ ಬರ್ತೈತಿ ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಬರ್ತೈತಿ
ನನ್ನ ಮಗ ನೋಡ್ರಿ ಇಲ್ಲಿ ನಾನು ಅಡುಗೆ ಮಾಡ್ಬೇಕಂದ್ರೆ ಇಲ್ಲಿ ಮ್ಯಾಗೇರಿ ಬಂದು ನಿಂತು ಬಿಡ್ತಾನೆ. ಅಲ್ಲಿ ಬಟನ್ಸ್ ಅದಾವ, ಲೈಟ್ ಇರ್ತೈತಿ, ಜಗಲಿ ಮ್ಯಾಗಿಂದು ಚಾಲು ಮಾಡೋದು ಬಂದ್ ಮಾಡೋದು ಮಾಡ್ಕೊತ ನಿಂದಿರ್ತಾನೆ. ನೋಡ್ರಿ ಇದೆಲ್ಲ ಆಯ್ತು, ಈಗ ಒಗ್ಗರಣೆ ಆಯಿತು, ಈಗ ಅನ್ನನ ಮಿಕ್ಸ್ ಮಾಡ್ಕೋತೀನಿ. ಫ್ರೆಂಡ್ಸ್, ನಾನು ಕೈಲೇ ವೀಡಿಯೋ ಮಾಡ್ತೀನಲ್ಲ, ಹಾಗಾಗಿ ಒಂದು ಸ್ವಲ್ಪ ಆ ವೀಡಿಯೋ ಆ ಕಡೆ ಈ ಕಡೆ ಇದಾಗ್ತೈತಿ. ಸ್ವಲ್ಪ ಬೊಗಣ್ಯಾಗ ಉಳ್ಕೊಂಡಿತ್ತು, ಅದನ್ನು ಎಲ್ಲ ಅನ್ನ ಹಾಕೋತೀನಿ ರೀ. ಸದ್ದು ಇದೆಲ್ಲ ಫುಲ್ ಮಿಕ್ಸ್ ಮಾಡ್ಕೋತೀನಿ ನಾನು. ಸಖತ್ತಾಗ್ತೈತಿ ಫ್ರೆಂಡ್ಸ. ಫ್ರೆಂಡ್ಸ್, ನಾವಂತೂ ಹಬ್ಬ ಜಾಸ್ತಿ ಏನು ಗ್ರ್ಯಾಂಡಾಗಿ ಏನೂ ಮಾಡಿಲ್ಲ, ವರ್ಷನೂ ನಾವು ಗ್ರ್ಯಾಂಡಾಗಿ ಮಾಡೋಕ್ಕೆ ಹೋಗಂಗಿಲ್ಲ. ಹಾಂ, ಎಲ್ಲ ಸ್ವೀಟ್ ಎಲ್ಲ ಮಾಡ್ತಿದ್ವಿ, ಅದೇ ಹೋಳಿಗೆ ಬೇಳೆಗೆ ಹಾಕಿ ಹೋಳಿಗೆನ್ನೆಲ್ಲ ಮಾಡ್ತಿದ್ವಿ. ಜಾಸ್ತಿ ಅಂದರೆ ಟೈಮ್ ಸಿಕ್ಕರ ಕೆಲಸದಿಂದ ಲಗುಟ್ ಬಂದ್ರಂದ್ರೆ ದೇವರಿಗೆಲ್ಲ ಹೋಗಿ ಬರ್ತಿದ್ವಿ. ಆದರೆ ಈ ಸರಿ ದೇವ್ರಿಗೆ ಅಷ್ಟೇ ಹೋಗಿಲ್ಲ, ಮಾಡೋದು ಹೆಂಗೆ ಮಾಡ್ತೀವಿ ಹಾಗೇನೆ ಮಾಡ್ಕೊತ ಬಂದೆ. ಎಲ್ಲ ಸ್ವೀಟ್ ಎಲ್ಲ ಹೋಳಿಗೆ ಎಲ್ಲ ಮಾಡಿಕೊಂಡು ಮನೆದೊಳಗೆ ಮಾವಿನಕಾಯಿ ರಸ ಅಂದ್ರೆ ನಮ್ಮ ಕಡೆಗೆ ನಾನು ಲೈವ್ ಇಲ್ಲ ಅಲ್ಲಿ ನೀನು ಹೇಳಿದ್ದೆ, ಬಸವ ಜಯಂತಿ ದಿನವೇ ನಮ್ಮಲ್ಲಿ ಮಾವಿನ ಹಣ್ಣನ್ನು ಸೀಕರಣೆ ಮಾಡಿ ಹೋಳಿಗೆ ಮತ್ತು ಸೀಕರಣೆನ ದೇವ್ರಿ ನೇವದಿ ತೋರಿಸಿದಾದ್ಮ್ಯಾಗೇ ಮಾವಿನ ಹಣ್ಣು ತಿನ್ನೋಕೆ ಸ್ಟಾರ್ಟ್ ಮಾಡ್ತಾರೆ. ನಮ್ಮ ತವ್ರ ಮನೆ ಕಡೆ ಎಲ್ಲ ಹಾಗೇನಿಲ್ಲ, ಮಾವಿನ ಹಣ್ಣು ಸೀಸನ್ ಸ್ಟಾರ್ಟ್ ಆದಂಗಿಂದನೇ ಮಾವಿನ ಹಣ್ಣು ತಿಂತಾರೆ. ಆದರೆ ಇಲ್ಲಿ ಗಂಡನ ಮನೆಯದೊಳಗೆ ಈ ರೀತಿ ಪದ್ಧತಿ ಐತಿ, ನಾನು ಅದನ್ನ ಪಾಲಿಸ್ಕೊತಾ ಬಂದೀನಿ. ಫ್ರೈಡ್ ರೈಸ್ ರೆಡಿ ಆಯಿತು, ನಾನು ಮತ್ತು ಸ್ನೇಹ ಇದನ್ನು ಈಗ ತಿನ್ನಬೇಕು. ಫ್ರೈಡ್ ರೈಸ್ ಜೊತೆಗೆ ಮೊಸರು ಇದ್ರೇ ಟೇಸ್ಟ. ಮುಂಜಾನೆ ತರಿಸಿ ಇಟ್ಕೊಂಡಿದ್ದೆ, ನಮ್ಮ ಮನೆಯವ್ರು ಊರಿಗೆ ಹೋಗ್ತಾರೆ ನಾನು ಹಾಲಿನ ಕೂಡನೆ, ಅದು ಯೂಸ್ ಮಾಡೋದಿಲ್ಲ ಅಂತೇಳಿ. ಈಗ ನೋಡಿರಿ ಮೊಸರು ಒಗ್ಗರಣೆನ ಮಸ. ಇವತ್ತು ನೀರು ಬರಬೇಕಾಗಿತ್ತು, ನೀರೇ ಬಂದಿಲ್ಲ, ಹಾಗಾಗಿ ಏನು ಮನೆ ಕೆಲಸ ಮಾಡೋಕ್ಕೆ ಜಾಸ್ತಿ ಇಂಟ್ರೆಸ್ಟೇ ಇಲ್ಲ. ನೋಡ್ತಿರ್ಬೋದು ನೀವು ಕಲಸ್ ಇವ್ ನೀರು, ನಮ್ಮ ಗ್ಲಾಸ್ ಕೊಟ್ಟೆನ. ಆ ಕುಡಿ ನೀರು ಎಷ್ಟನೋ ನಾವು ಸ್ಟಾಕ್ ಮಾಡಿ ಇಟ್ಕೊಂಡಿದ್ರು ನೀರು ಸಾಲಂಗಿನೇ ಇಲ್ಲ ಫ್ರೆಂಡ್ಸ. ಎಷ್ಟು ಸೋಸಿಟ್ರು ಒಂದು ಸ್ವಲ್ಪ ಹೊಲಸೆ ಬರ್ತಾವೆ. ಇಲ್ಲಿ ನೋಡಿರಿ ಇಷ್ಟು ಕಳಸಿನ ಖಾಲಿ ಆಗ್ಯದ, ಹಣ್ಣು ಖಾಲಿ ಆಗ್ಯದ. ಮತ್ತು ಮನೆಗೆ ಎಷ್ಟು ಅದಾವಲ್ಲ ಅಷ್ಟೆಲ್ಲ ನಾ ಬಾಟ್ಲಿಗಳನ್ನು ತುಂಬಿಡ್ತೀನಿ. ಮ್ಯಾಗ ನೋಡಿರಿ ಇದು ಜರ್ಮನ್ ಬೊಗುಣಿನ ತುಂಬಿಡ್ತೀನಿ, ಅದ್ರ ನೀರು ಸಾಲಂಗಿಲ್ಲ ಫ್ರೆಂಡ್ಸ್. ಇವತ್ತು ಬರಬೇಕಾಗಿತ್ತು, ಬಂದಿದ್ರೆ ಇವತ್ತು ಚಲೋ ಇರ್ತಿತ್ತು. ಒಂದಿನ ಎಷ್ಟು ಹೋತಂದ್ರೆ ನೀರಿಂದಿಷ್ಟು ಪ್ರಾಬ್ಲಮ್ ಆಗ್ತಿತ್ತು ನೋಡಿರಿ ಸಿಟಿದೊಳಗೆ. ಹಳ್ಳಿ ಕಡೆ ಆಗಿದ್ರೆ ಏನಾದರೂ ಗುಮ್ಮಿ ಮತ್ತು ಬೋರು ಈ ರೀತಿ ಎಲ್ಲ ಎಲ್ಲಾದರೂ ನೀರು ತರ್ಬೋದಾದ್ರೆ, ನಮ್ಮಲ್ಲಿ ಏನೂ ತರೋವಾಗೇ ಇಲ್ಲ, ದೂರದವ ತರ್ಬೋದಾದ್ರೆ ಈ ಲಾಕ್ಡೌನ್ ಟೈಮ್ದೊಳಗೆ ಹೊರಗಡೆ ಹೋಗೋದು ಇದು ಅಂತೇಳಿ ಹೋಗಿಲ್ಲ. ಎಷ್ಟೆಲ್ಲ ಕಷ್ಟ ನೋಡಿರಿ ಕರೋನಾ ಟೈಮ್ದೊಳಗೆ. ಮನೆಯಾಗ ಇಷ್ಟೆಲ್ಲ ನೀರು, ನಾವು ಒಂದು ಹೊರಗೆ ಸಿಂಟ್ಯಾಕ್ಸ್ ಐತೆ, ಆ 750 ಲೀಟ್ರದ್ದು ಸಿಂಟ್ಯಾಕ್ಸ್, ಮತ್ತು ಎರಡು ಬ್ಯಾರಲ್ ಅದ ಒಳಗೆ ಬಚ್ಚಲ್ದಾಗ ಒಂದೈತಿ, ಇನ್ನೇಗೆ ತೋರಿಸಿದ್ದಂದ ಒಂದು ಸಿಂಟ್ಯಾಕ್ಸ್ ಮತ್ತು ಎರಡು ಬ್ಯಾರಲ್ಲ. ಮ್ಯಾಗೇನು ಬೊಗೋಣಿಗಳು ಬಕೀಟ ಒಂದು ದೊಡ್ಡ ಬುಟ್ಟಿ ಎಲ್ಲನೂ ತುಂಬಿಟ್ಟಿರ್ತೀನಿ ಫ್ರೆಂಡ್ಸ್. ಇಷ್ಟೆಲ್ಲ ತುಂಬಿಟ್ರೂ 4-5 ದಿವಸ ನೀರು ಸಲ್ಲಂಗಿಲ್ಲ ಅಂಥದ್ರೊಳಗೆ. ಈ ಕರೋನಾ ಟೈಮ್ ಬಂದು ದಿನಂಪ್ರತಿ ದಿನಗೂಲಿ ಮಾಡಿ ಜೀವನ ಮಾಡೋ ಅಂಥವ್ರ ಪರಿಸ್ಥಿತಿ ಎಷ್ಟೊಂದೆಲ್ಲ ಹದಿಗೆಟ್ಟಿರ್ಬೋದು. ಕುಂತು ಉಣ್ಣರಿಗೆ ಕುಡುಕಿ ಹೊಣ್ಣನೋ ಸಾಲಂಗಿಲ್ಲ ನಂಗೆ. ಈಗ ಒಂದು ತಿಂಗಳ ಮೇಲೇ ಆಯಿತು, ನಾವು ತಿಂಗಳು ಯಾಕೆ 2 ತಿಂಗಳು ಹಾಕ್ಕೊಂತು ಸನಿ ಸನಿ ಇಲ್ಲ. ಮಹಾರಾಷ್ಟ್ರದೊಳಗೆ ಲಾಕ್ಡೌನ್ ಮಾಡಿ ಎಷ್ಟಂತ ಇರೋ ದುಡ್ಡನ್ನೇ ಖರ್ಚು ಮಾಡೋದು, ಬರೋ ದಂಕರು ಏನೂ ಇಲ್ಲ, ಆದರೆ ಇದ್ದಿದ್ದೇ ಖರ್ಚು ಆಗತ್ತಿದ್ವಿ ಫ್ರೆಂಡ್ಸ. ಏನು ಮಾಡೋದು, ಪರಿಸ್ಥಿತಿ ಭಾಳ ವಿಕೋಪಕ್ಕೆ ಹೋಗತ್ತೈತಿ. ಇದು ಯಾವಾಗ ತೊಲಗೋತ ಅನ್ನಂಗೆ ಅನಿಸ್ಬಿಟ್ಟೈತಿ ನಮಗಂತ್ರ. ಒಂದಿನ ನೀರು ಇವತ್ತು ನೀರು ಬರಬೇಕಾಗಿತ್ತು, ಬಂದಿಲ್ಲ ಅಂದ್ರೇ ಇಷ್ಟೊಂದೆಲ್ಲ ತೊಂದರೆಗಳು ಹಾಕತ್ತವ. ಅಂಥದ್ರೊಳಗೆ ಊಟಕ್ಕೆಲ್ಲ ಜನಗಳು ಎಷ್ಟೊಂದೆಲ್ಲ ಪರದಾಡೋಕತ್ತಾರ. ನಾವೆಲ್ಲ ಟಿವಿ ಮೊಬೈಲ್ದೊಳಗೆ ನ್ಯೂಸ್ದೊಳಗೆ ಎಲ್ಲ ನೋಡ್ತೀವಿ ಫ್ರೆಂಡ್ಸ್. ಭಾಳ ಅಂದ್ರೆ ಭಾಳ ಬೇಜಾರಾಗ್ತೈತಿ. ಎಲ್ಲ ಮನುಷ್ಯ ಕುಲದವರಿಗೇ ಇದು ಬಂದೈತಿ ನೋವು, ಒಬ್ಬರಿಗೆ ಅಂತಲ್ಲ ಎಲ್ಲರಿಗೂ ಬಂದೈತಿ. ಆದರೆ ಒಂದು ಸ್ವಲ್ಪ ಮಟ್ಟಿಗೆ ಶ್ರೀಮಂತರಿಗೆ ಅಷ್ಟೇ ಇದು ಎಫೆಕ್ಟ್ ಆಗಂಗಿಲ್ಲ, ಯಾಕಂದ್ರೆ ಅವ್ರ ಹತ್ರ ದುಡ್ಡು ಇರ್ತೈತಿ ತಂದೆಲ್ಲ ಮನೆ ನಡೆಸ್ತಾರೆ ಫ್ರೆಂಡ್ಸ್. ನಮ್ಮಂಥವ್ರು ಮಧ್ಯಮ ಕುಟುಂಬದವರು ಮಾಡೋಣ ಅಂಥವ್ರು ಎಲ್ಲಿಗೆ ಹೋಗ್ಬೇಕು ಇದೇನು, ಯಾವಾಗ ಹೋಗುತ್ತೋ ಲಾಕ್ಡೌನ್ ಯಾವಾಗ ಓಪನ್ ಆಗುತ್ತೋ ಅನ್ನಂಗೆ ಆಗ್ಬಿಟ್ಟೈತಿ. ಅವಾಗೆಲ್ಲ ದನ ಕೊಂಡಾಡ್ದೊಳಗೆ ದನಗಳಿಗೆಲ್ಲ ಒಳಗೆ ಲಾಕ್ ಮಾಡಿ ಇಡ್ತಿದ್ರಂತ. ಈಗ ದನ ಕರುಗಳೆಲ್ಲ ಪ್ರಾಣಿ ಪಕ್ಷಿಗಳೆಲ್ಲ ಫ್ರೀ ಅದಾವ, ಈಗ ಮನುಷ್ಯರನ್ನೇ ಒಳಗೆ ಕಟ್ಟಿ ಹಾಕ್ದಂಗೆ ಆಗೈತಿ ಫ್ರೆಂಡ್ಸ್. ಎಂತಿಂಥ ಪರಿಸ್ಥಿತಿ ಬರಾಕತ್ತ ನೋಡಿರಿ, ಏನು ಮಾಡೋಕ್ಕೋಗಲ್ಲ, ಬಂದೈತಿ ಅದನ್ನು ಜೀವನನ ಸಾಗಿಸ್ಲೇಬೇಕು ಮುಂದೆ, ಹಂಗೆ ಬಿಡೋಕು ಹೋಗಂಗಿಲ್ಲ, ಹೆಂಗೋ ಜೀವನ ನಡಿಬೇಕಲ್ಲ. ಹಂಗಾಗಿ ಪ್ಲೀಸ್ ಫ್ರೆಂಡ್ಸ್ ಎಲ್ಲರೂ ಈ 2020 2021 ಯಾರೆಲ್ಲ ಭಾಳ ಅಂದ್ರೆ ಭಾಳ ಎಲ್ಲರೂ ನೊಂದೋರೇ ಇದ್ದಾರೆ, ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ. ನಾವು
ಈಗ ಆಸ್ತಿ ಗಳಿಸೋದಕ್ಕಿಂತ ನಮ್ಮ ಆರೋಗ್ಯನ ಗಳಿಸೋದೇ ದೊಡ್ಡ ಒಂದು ಸವಾಲು ಆದಂಗೆ ಆಗಿಬಿಟ್ಟೈತಿ. ಸೊ ಎಲ್ಲರೂ ಆರೋಗ್ಯವನ್ನು ಕಾಯ್ಕೊಂಡು ಆರಾಮಾಗಿರಿ. ಈಗ ಹಬ್ಬ ಹರಿ ಅಂತೇಳಿ ಪ್ಲೀಸ್ ಜಾಸ್ತಿ ಎಲ್ಲ ಹೊರಗಡೆ ಹೋಗಿ ಪಾರ್ಟಿ ಗೀಟಿ ಎಲ್ಲ ಮಾಡೋಕ್ಕೆ ಹೋಗಬೇಡಿ ಫ್ರೆಂಡ್ಸ್. ಇಷ್ಟಂತೂ ಹೇಳೋಕ್ಕೆ ನಾನು ಇಷ್ಟಪಡ್ತೀನಿ. ಫ್ರೆಂಡ್ಸ್ ಹಂಗೆ ಚಾ ಮಾಡಾಕತ್ತೀನಿ ನೋಡಿರಿ. ಸಂಜೆ ಮಾಡಿ ನಾ ಗ್ಯಾಸ್ ಕಟ್ಟಿ ಒರೆಸ್ಕೊಳ್ಳಿಲ್ಲ, ಯಾಕಂದ್ರೆ ನೀರೇ ಇದ್ದಿದ್ದಿಲ್ಲ. ನೀರನ್ನು ತುಪ್ಪ ಬಳಸಿದಂಗೆ ಬಳಸಬೇಕಾಗೋ ಪರಿಸ್ಥಿತಿ ಬಂದೈತಿ ಇವತ್ತು. ಏನು ಮಾಡೋಕ್ಕಾಗಂಗಿಲ್ಲ, ಒಮ್ಮೆ ಆಗ್ತೈತಿ ಬ್ಯಾಸ್ಗೆ ಎಲ್ಲ. ನಾ ಈ ಚಾ ಕಟ್ಟೀನಿ ಫ್ರೆಂಡ್ಸ್. ಇದಕ್ಕೆ ನಾನು ಅಲ್ಲನೈತ್ಲ ಹೆರಚ್ಕೊಂಡು ಹಾಕಾಕತ್ತೀನಿ ಚಾದೊಳಗೆ ಸಂಜೆ ಮಾಡಿ. ಈಗಂತೂ ಸಿಕ್ಕಾಪಟ್ಟಿ ಮಳೆ ಬರಾಕತ್ತಿತ್ತು ಹೊರಗೆ. ಈಗ 6:30 ಆಗಿರ್ಬೇಕು. ಅಂಬೇಡ್ಕರ್ ಸೀರಿಯಲ್ ಹತ್ತದ ನೋಡಿರಿ. ನನ್ನ ಮಗಾಗೆ ಬರೀ ಗ್ಯಾಸ್ ಕಟ್ಟಿ ನನ್ನ ಬಲ್ಲೇಕ ಸುತ್ತಾಡ್ತಾನೆ. ಏನಾದರೂ ಕೆಲಸ ಮಾಡ್ಬೇಕಂತಂದ್ರೆ ಏನೂ ಮಾಡಿಕೊಡಂಗಿಲ್ಲ. ಹಿಂದೆ ಇರ್ತಾನೆ, ಜಗಲಿ ಮ್ಯಾಗ ಹೋಗಿ ನಿಂದಿರ್ತಾನೆ, ಇಲ್ಲಾಂದ್ರೆ ಗ್ಯಾಸ್ ಕಟ್ಟಿ ಮಲ್ಯಾಗೆ ಬರ್ತಾನೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಲಾಗ್ ಮಾಡತ್ತೀನಿ ಫ್ರೆಂಡ್ಸ್. ಪ್ಲೀಸ್ ಈ ವಿಡಿಯೋ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಾರ್ದೆ ನೋಡಕತ್ತೀರಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಗೆ ಇದು ವಿಡಿಯೋ ಇಷ್ಟ ಆಗಿತ್ತು ಅಂದರೆ ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ನಿಮಗೆ ಏನು ಅನಿಸ್ತು ಅಂತೇಳಿ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ಓಕೆ ಫ್ರೆಂಡ್ಸ್, ಚಾ ರೆಡಿ ಇತ್ತು. ಚಾ ಅಂತೂ ಈಗ ಮಳೆ ಬರಕತ್ತೈತಿ. ಬಾಕಲ್ ಬಲ್ಲೆ ಕೂತ್ಕೊಂಡು ಚಾ ಕುಡಿಬೇಕಂತಂದ್ರೆ ಮಸ್ತ್ ಮಜಾ ಬರ್ತೈತಿ. ನಾವು ಚಾ ಕುಡಿತೀವಿ. ನಿಮಗೆ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಪ್ಲೀಸ್ ಹೀಗೆ ಒಂದು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ ಶೇರ್ ಮಾಡಿ. ಮತ್ತು ನಿಮ್ಗೆ ಏನು ಅನಿಸುತ್ತೆ ಏನಿಲ್ಲ ಅಂತೇಳಿ ಪ್ಲೀಸ್ ಫ್ರೆಂಡ್ ಕಮೆಂಟ್ ಮಾಡಿ ಹೇಳೋದನ್ನು ಮರಿಬೇಡಿ. ಮತ್ತು ನಾನು ನಾಳೆ ಬ್ಲಾಗ್ದೊಂದಿಗೆ ಇಲ್ಲ ರೆಸಿಪಿದೊಂದಿಗೆ ಸಿಗ್ತೀನಿ ಫ್ರೆಂಡ್ಸ್.